ಫಸ್ಟ್ ನಾವು ವೀರಸ್ವಾಮಿ ಅವರಿಗೆ ತುಂಬಾ ದೊಡ್ಡ ಫ್ಯಾನ್ ಯಾಕಂದ್ರೆ ಸಣ್ಣ ಮಗು ಆಗಿದ್ದರಿಂದ ಅವರು ಸಿನಿಮಾನ ಕಟ್ತಾ ಇದ್ದಿದ್ದ ರೀತಿ ಮತ್ತೆ ಅವರ ಒಂದು ಲೈಫ್ ಸೈಕಲ್ ಅವರ ಬ್ಯಾನರ್ ಅಲ್ಲಿ ಅಣ್ಣ ಅವರು ಆಕ್ಟ್ ಮಾಡಿರೋದು ಸೊ ಅದೊಂದು ಲೆಗಸಿ ಈಶ್ವರಿ ಕಂಬೈನ್ಸ್ ಅನ್ನೋದು ಗಾಂಧಿನಗರದ ಒಂದು ರಸ್ತೆ ನಡೀತಿದ್ರೆ ಈ ಕಡೆ ವಿಷ್ಣು ಸರ್ ಬಿಲ್ಡಿಂಗ್ ಇದೆ ಕಟ್ ಮಾಡಿದ್ರೆ ಈ ಕಡೆ ರವಿ ಸಾರ್ದು ನೆಕ್ಸ್ಟ್ ರಾಮು ಸಾರ್ದು ಕಾರ್ನರ್ ವಜ್ರೇಶ್ವರಿ ಕಂಬೈನ್ಸ್ ಯಾವುದೇ ಟೆಕ್ನಿಷಿಯನ್ಸ್ ಆ ಹಾದಿಯಲ್ಲಿ ನಡೆಯುವಾಗ ನಾವು ಯಾಕೆ ಈ ತರದ ಸಂಸ್ಥೆಗಳಲ್ಲಿ ಕೆಲಸ ಮಾಡಬಾರ್ದು ಅನ್ಕೋತಾರೆ ಅಫ್ಕೋರ್ಸ್ ಹೀರೋಯಿನ್ಗಳು ರವಿಚಂದ್ರನ್ ಅವ್ರ ಜೊತೆ ಕೆಲಸ ಮಾಡಬೇಕು ಅನ್ಕೋತಾ ಇದ್ರು ಅದೇ ತರ ರೈಟರ್ಸ್ ಆ ಸಂಸ್ಥೆಯಲ್ಲಿ ಕೆಲಸ ಮಾಡಬೇಕು ಅನ್ಕೊತಾ ಇದ್ರು ಸೊ ಅದೊಂದು ಪರಂಪರೆ ಈಶ್ವರಿ ಕಂಬೈನ್ಸ್ ಅನ್ನೋದು ಆ ಒಂದು ಒಂದು ವೀರಸ್ವಾಮಿ ಅವ್ರಿಗೆ ಒಂದು ಹುಷಾರಿಲ್ಲ ಅಂದಾಗ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಆಟೋಲ್ ಬಂದು ನೋಡ್ಕೊಂಡು ಹೋಗ್ತಾರೆ ಅಂದ್ರೆ ಆ ಒಂದು ಇದೇ ಬೇರೆ ಸೊ ಅಂತ ಸಂಸ್ಥೆಯಲ್ಲಿ ನಮ್ಮ ವಿಕ್ರಮ್ ಅವ್ರ ಜೊತೆ ಕೆಲಸ ಮಾಡ್ತಾ ಇರೋದು ಮತ್ತೆ ಕಾರ್ತಿಕ್ ಒಳ್ಳೆ ಕತೆ ಮಾಡಿದ್ರು ಕಾರ್ತಿಕ್ ಅವ್ರ ಬಗ್ಗೆ ಹೇಳಬೇಕು ಅಂದ್ರೆ ಒಂದ್ಸತಿ ಫೋನ್ ಮಾಡಿ ಹೇಳಿದ್ರು ನಿಮ್ಮೊಬ್ರು ಭೇಟಿ ಆಗ್ತಾರೆ ಅಂತ ಸರಿ ನಾನು ಅಲ್ಲೆಲ್ಲ ಒಳಗಡೆ ಇದ್ದೀನಿ ಚೋಳೂರ್ಪಾಳ್ಯದಂತ ಒಂದು ಸಣ್ಣ ಏರಿಯಾದಲ್ಲಿ ಇವರು ಸೀದಾ ಅಲ್ಲಿಗೆ ಬಂದ್ರು ಬಂದು ಕತೆ ಹೇಳಿದ್ರು ನನ್ನ ಕತೆ ಚೆನ್ನಾಗಿದೆ ಸರ್ ಏನು ಅಂದ್ರೆ ಆಲ್ಮೋಸ್ಟ್ ಎಲ್ಲ ಫೈನಲ್ ಆಗಿದೆ ಸರ್ ಏನು ಇಷ್ಟು ಸಿಂಪಲ್ ಆಗಿ ಹೇಳ್ತಾ ಇದ್ದೀರಲ್ಲ ಸರ್ ತುಂಬಾ ದೊಡ್ಡ ಇದಿರುತ್ತೆ ಒತ್ತಡ ಇರುತ್ತೆ ಅವ್ರನ್ನ ನಿಲ್ಲಿಸ್ಬೇಕು ಅಂದ್ರೆ ಯಾರೋ ಕೇಳ್ದಂಗೆ ಎರಡನೇ ಸಿನಿಮಾ ಅಂದ ತಕ್ಷಣ ಆಕ್ಚುಲಿ ಓಪನ್ ಆಗೋದು ಅಲ್ಲಿ ಫಸ್ಟ್ನೇ ಒಂದು ಮಾರ್ಜಿನ್ ಇದ್ದೇ ಇರುತ್ತೆ ಅದು ಹಿಟ್ಟು ಫ್ಲಾಪ್ ಅದು ನಮ್ಮ ಕೈಗಳಲ್ಲಿ ಇರಲ್ಲ ಪ್ರಯತ್ನ ಮಾತ್ರ ನಮ್ದಾಗಿರುತ್ತೆ ಸೊ ಎರಡನೇದು ಮಾಡುವಾಗ ತುಂಬ ಚೆನ್ನಾಗಿ ಇದು ಮಾಡಬೇಕು ಈಗ ಫಾರ್ ಎಕ್ಸಾಂಪಲ್ ಮುಂಬೈ ಇಂಡಿಯನ್ಸ್ಗೆ ತೆಂಡೂಲ್ಕರ್ ಮಗ ಆಡುವಾಗ ಅಷ್ಟು ಲಕ್ಷಾಂತರ ಜನರ ಮಧ್ಯೆ ಆ ಹುಡುಗನ ಕೈಗೆ ಬಾಲ್ ಕೊಟ್ಟಾಗ ಎಷ್ಟು ಒತ್ತಡ ಇರುತ್ತೋ ಒಬ್ಬ ಸೆಲೆಬ್ರಿಟಿ ಕಿಡ್ ಅಂದಾಗ ಆ ಒಂದು ಒತ್ತಡ ಇದ್ದೇ ಇರುತ್ತೆ ಸೊ ಆ ಇದರಲ್ಲಿ ಕತೆ ಮತ್ತೆ ಜನಗಳ ಒಂದು ವಿಶ್ವಾಸ ಬೆಳೆಸ್ಕೊಳೋದು ಆ ಪ್ರೀತಿನ ಅವ್ರಿಗೆ ಏನು ಬೇಕು ಅಂತ ನಮ್ಮ ಜನಗಳ ಪ್ರೆಡಿಕ್ಷನ್ ಬೇರೆ ಇರುತ್ತೆ ಅವ್ರು ಏನೋ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬಂದಿರ್ತಾರೆ ಇಲ್ಲೇನೋ ತೋರಿಸೋದೇ ಬೇರೆ ಆಗುತ್ತೆ ಇನ್ನು ಕಟ್ ಮಾಡಿದ್ರೆ ಸಂದೀಪ್ ಅವ್ರ ಕೆಲಸ ನನಗೆ ತುಂಬ ಇಷ್ಟ ಗೌಳಿ ತುಂಬ ಚೆನ್ನಾಗಿ ಇದು ಮಾಡಿದ್ರು ಮತ್ತೆ ಇವ್ರ ಆಫೀಸ್ಗೆ ನಾನು ಹೋಗ್ತಿರ್ತೀನಿ ಎಲ್ಲ ಮ್ಯೂಸಿಕ್ ಡೈರೆಕ್ಟ್ರು ಎಡಿಟ್ರು ಎಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ ಥರ ಕೂತಿರ್ತಾರೆ ಯಾರಿಗೂ ಒಂದು ಸಣ್ಣ ಈಗೋ ಇಲ್ಲ ಎಲ್ಲ ಯೂತ್ ಟೀಮು ಸೊ ಅವ್ರಗಳ ಜೊತೆ ನೋಡಿದಾಗ ತುಂಬ ಖುಷಿಯಾಗುತ್ತೆ ಸೊ ವಿಕ್ರಮ್ ಅವರೇ ಇನ್ನೂ ಚಿಕ್ಕ ಇವರು ಅಂದರೆ ಇಂಡಸ್ಟ್ರಿಗೆ ಅವರು ಯೂತ್ಸ್ನೆಲ್ಲ ಅವನು ಕವರ್ ಮಾಡಿಕೊಂಡು ಪ್ರತಿಭೆ ಇರೋದನ್ನ ಈಗಂತೂ ಬ್ಯಾರಕೆಟ್ಸೇ ಇಲ್ಲ ಆಫ್ಟರ್ KGF ಕಾಂತಾರ ಎಲ್ಲ ಆ ಟೆಕ್ನಿಷಿಯನ್ಸ್ ಇಲ್ಲಿಗೆ ಬರ್ತಿದ್ದಾರೆ ಇಲ್ಲಿನವ್ರು ಅಲ್ಲಿ ಹೋಗ್ತಿದ್ದಾರೆ ಸೊ ಎಲ್ಲೋ ಒಂದು ಕಡೆ ಎಲ್ಲರೂ ಒಂದು ಗುಂಪಲ್ಲಿ ನೋಡೋ ಒಂದು ಇದು ಮತ್ತೆ ಯಾವಾಗಲೂ ನಾವು ಒಂದು ಪ್ರಾಣಿನ ಒಂದು ಇದಕ್ಕೆ ಉದಾಹರಣೆ ಕೊಡ್ತೀವಿ ಶಕ್ತಿಗೆ ಅಂದ ತಕ್ಷಣ ಆನೆಗೆ ಕೊಡ್ತೀವಿ ಕಣ್ಣಿಗೆ ಅಂದ ತಕ್ಷಣ ಹದ್ದು ಕೊಡ್ತೀವಿ ಬೇಗ ಅಂದ ತಕ್ಷಣ ಚಿರತೆ ಕೊಡ್ತೀವಿ ಆ ನಿಟ್ಟಿನಲ್ಲಿ ತಗೊಂಡ್ರೆ ಮುದೋಳು ಅನ್ನೋದು ಒಂದು ನಿಯತ್ತು ಯಾವಾಗಲೂ ನಾಯಿಗೆ ಅದೊಂದು ಇರುತ್ತೆ ಸೊ ಆ ಬೇಸ್ ಮೇಲೆ ತುಂಬ ಚೆನ್ನಾಗಿ ಕತೆ ಮಾಡ್ಕೊಂಡಿದ್ದಾರೆ ನೋಡಿದವರಿಗೆ ಇದೊಂದು ದೊಡ್ಡ ಆಕ್ಷನ್ ಸಿನಿಮಾ ಅಂತ ಅನ್ಸಿದ್ರು ಒಂದು ಎಮೋಷನ್ ಕಂಟೆಂಟ್ ಇದೆ ಸೊ ಆರ್ ಬೀಯಿಂಗ್ ಎ ರೈಟರ್ ನನಗೆ ತುಂಬ ಇಷ್ಟ ಆಗಿದ್ದು ಮತ್ತೆ ಎಲ್ಲ ಸೇರಿ ಒಂದು ಒಳ್ಳೆ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಟೈಟಲ್ ಮತ್ತೆ ರವಿಚಂದ್ರನ್ ಸರ್ ಕೊಟ್ಟಿರೋದು ಅವ್ರು ಕೊಟ್ಟರು ಅಂದ್ರೆ ಮುಗಿದು ನಾವೇನು ವಾಪಸ್ ಕೇಳಂಗಿಲ್ಲ ಅವ್ರ ಬಗ್ಗೆ ಮಾತಾಡ್ತಾ ಇದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಒಂದು ಅದ್ದೂರಿ ತನಕ ಒಂದು ಹೊಸ ವ್ಯಾಖ್ಯಾನ ಬರೆದವರು ಅಂತಾನು ಹೇಳ್ಬೋದು ಎಲ್ಲ ನಮ್ಮ ಇಂಡಸ್ಟ್ರಿ ರಾಜಮೌಳಿಯವರು ಮೈಕ್ ಇಟ್ಕೊಂಡ್ರೆ ಹೇಳ್ತಾರೆ ನಾನ್ ಸಾಂಗ್ಸ್ ಮಾಡೋದು ಕಲ್ತಿದ್ದೆ ರವಿ ಸಾರ್ ಸಿನಿಮಾಗಳು ನೋಡ್ಕೊಂಡು ಅಂತ ಮತ್ತೆ ನಾಯಕಿಯರ ಇದು ಜೂಹಿ ಚಾವ್ಲಾ ಖುಷ್ಬು ಇದೆಲ್ಲ ರೋಲ್ ಮಾಡ್ತಾ ಇದ್ದಾರೆ ಸೊ ಅವ್ರಿಗೆ ನಾಂದಿ ಆಡಿದಂತಹ ರವಿಚಂದ್ರನ್ ಮಗನ್ ಸಿನಿಮಾಗೆ ನಾನು ಬರೀತಿರೋದು ನನಗೆ ನಿಜವಾಗ್ಲೂ ಹೊರೆ ಇದೆ ಸೊ ಅದನ್ನು ಖುಷಿ ಖುಷಿಯಾಗಿ ಬರಿತಾ ಇದ್ದೀನಿ ಸೊ ನಿಮ್ಗೆ ಎಲ್ರಿಗೂ ಅದು ಇಷ್ಟ ಆಗುತ್ತೆ ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ ಮತ್ತೆ ಇಡೀ ಟೀಮ್ಗೆ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಸರ್ ರಂಗಸ್ವಾಮಿ ಅಂತ ಈ ಚಿತ್ರದ ನಾಯಕಿ ಯಾರು ಅಂತಾನೆ ಹೇಳಲಿಲ್ವಲ್ಲ ಸರ್ ಅಪ್ಡೇಟ್ ಕೊಡ್ತೀನಿ ಸರ್ ಆನ್ ಬೋರ್ಡ್ ಸ್ಲೋ ಆಗಿ ಸ್ಲೋ ಆಗಿ ಕೊಡ್ತೀನಿ ಓಕೆ ಸರ್ ಇದು ಉತ್ತರ ಕರ್ನಾಟಕದ ಒಂದು ಊರು ಮುದೋಳ ಅನ್ನೋದು ಸೊ ಇಲ್ಲಿ ಸಂಭಾಷಣೆ ಯಾವ ಸ್ಲ್ಯಾಂಗ್ ಅಲ್ಲಿ ಇರುತ್ತೆ ಅಂತ ಸರ್ ನ್ಯೂಟ್ರಲ್ ಆಗಿರುತ್ತೆ ಸರ್ ಅಂದ್ರೆ ಎಲ್ಲ ಇದೇ ಇರುತ್ತೆ ಯಾವುದೋ ಉತ್ತರ ಕರ್ನಾಟಕ ಭಾಷೆ ಅಂದಾಗ ಕಡಕ್ ಒಂದು ವರ್ಡ್ಸ್ಗಳಿರುತ್ತಲ್ಲ ಆ ಥರ ವರ್ಡ್ಸ್ಗಳನ್ನ ನಿಮ್ಮ ಸಂಭಾಷಣೆಯಲ್ಲಿ ಯೂಸ್ ಮಾಡ್ತಾ ಇದ್ದೀರಾ ಅಂತ ಇಲ್ಲ ಸರ್ ಇದ್ರ ಉತ್ತರ ಕರ್ನಾಟಕದಲ್ಲಿ ಒಂದು ಪೋರ್ಷನ್ ನಡೆಯುತ್ತೆ ಅಷ್ಟೇ ಆ ಥರದ್ದು ಒಂದು ಕಾರ್ನಾಡ ಏನಿಲ್ಲ ಏಕೆಂದ್ರೆ ಅದನ್ನು ಮುಟ್ಟಿದ್ರೆ ಅದು ಘನವಾದ ಭಾಷೆ ಅದನ್ನ ರೊಟ್ಟಿ ಮುಟ್ಟದಂಗೆ ಇರಬೇಕು ಓಕೆ ಮೈಕ್ ಅಲ್ಲಿ ಮೈಕ್ ಮೈಕ್ ನಿಮ್ಮ
ಬರವಣಿಗೆಯಲ್ಲಿ ರವಿಚಂದ್ರನ್ ಸರ್ ಏನಾದರೂ ಕಾಣಿಸ್ತಾರಾ? ಬಿಕಾಸ್ ಆಫ್ ಕೋರ್ಸ್ ಗ್ಯಾಂಗ್ಸ್ಟರ್ ಸಿನಿಮಾ ಅಲ್ಲಲ್ಲಿ ರೊಮ್ಯಾಂಟಿಕ್ ಸೀನ್ಗಳು ಲವ್ ಸ್ಟೋರಿ ಎಲ್ಲ ಇರುತ್ತೆ ಅಂತ ಹೇಳಿದ್ದಾರೆ. ಸೊ ಅಲ್ಲೆಲ್ಲಾದರೂ ರವಿಚಂದ್ರನ್ ಸರ್ ಕಾಣಿಸ್ತಾರಾ? ರವಿಚಂದ್ರನ್ ಸ್ಟಾರ್ನ ಗ್ಯಾಂಗ್ಸ್ಟರ್ಗಳು ಯಾರು ಏನಕ್ಕೆ ಗ್ಯಾಂಗ್ಸ್ಟರ್ಗಳು ದ್ವೇಷ ಮಾಡ್ತಾರೆ ಅಂದ್ರೆ, ಒಳ್ಳೆ ಒಳ್ಳೆ ಹೀರೋಯಿನ್ಗಳು ಅವ್ರಿಗೆ ಬೀಳ್ತಾರೆ, ಗ್ಯಾಂಗ್ಸ್ಟರ್ಗಳಿಗೆ ಬೀಳಲ್ಲ ಅಂತ. ನಿಮ್ಗೆ ಗೊತ್ತಿಲ್ಲ, ನಿಮ್ಗೆ ಗೊತ್ತಿರುತ್ತೆ ಸಂಗ್ರಾಮ ಅಂತ ಒಂದು ಗ್ಯಾಂಗ್ಸ್ಟರ್ ಮೂವಿ ಬಿಡ್ತಾರೆ ರವಿ ಸರ್. ಸೊ ಎಷ್ಟು ಚೆನ್ನಾಗಿತ್ತದು ಅಂದ್ರೆ, ಸೊ ಅವ್ರು ಆಗ್ಲೇ ಮಾಡಿಬಿಟ್ಟಿದ್ದಾರೆ. ಏನು ಅಂದ್ರೆ, ವಿಕ್ರಮ್ ಸರ್ ಒಂದು ಇದಿದೆ, ಆ ಒಂದು ಶೇಡ್ ತರಬಾರ್ದು ನಾವು. ನಾನು ಈಗ ಅವರು ಮೊದಲೇ ಹೇಳಿದ್ದು, ನೀವು ಥಿಯೇಟರ್ ಬರೋವಾಗ ರವಿಚಂದ್ರನ್ ಮಗ ಅಂತ ಬನ್ನಿ, ಹೊರಗಡೆ ಹೋಗೋವಾಗ ನನ್ನ ಹೆಸರು ಹೇಳಿ, ನಾನು ಮಾಡಿರೋ ಪರ್ಫಾರ್ಮೆನ್ಸ್ ಹೇಳಿ, ಚೆನ್ನಾಗಿದೆ ಚೆನ್ನಾಗಿದೆ ಅನ್ನಿ, ಇಲ್ಲಾಂದ್ರೆ ಕಿವಿ ಹಿಂಡಿ ಅಂತಾನೆ ಹೇಳ್ತಾರೆ. ಆ ಒಂದು ಶೇಡ್ ಬರಬಾರ್ದು ಅಂತ ಹೇಳಿ, ಅದಕ್ಕೆ ಎಷ್ಟೊತ್ತು ಪಕ್ಕದಲ್ಲೇ ಮನೆ ಅಣ್ಣ ಒಂದು ಬಂದ್ಬಿಟ್ಟು ಬೆಂತಟ್ಬಿಟ್ಟು ಹೋಗೋದು, ಇಲ್ಲ ಕಣ ನೀನು ಮಾಡು ಅಂತ ಹೇಳ್ತಾರಲ್ಲ, ಮತ್ತು ಒಳಗಡೆ ಅದೊಂದು ಇರುತ್ತೆ ಅವ್ರಿಗೆ ಏನು ಮಾಡ್ತಾ ಇದ್ದಾನಲ್ಲೋ, ಪ್ರತಿಯೊಬ್ಬ ತಂದೆಗೂ ತನ್ನ ಮಗನ ಮೇಲೆ ಅದೊಂದು ಇರುತ್ತೆ. ಸೊ ಆ ಜವಾಬ್ದಾರಿಯನ್ನು ನಾನು ಕೇಳಿರೋ ಮಟ್ಟಕ್ಕೆ ವಿಕ್ರಮ್ದೊಂದು ಕತೆದೊಂದು ಸೆನ್ಸ್ ಇದೆ, ಅವರು ಆ ಟ್ರಾವೆಲ್ ಮಾಡೋದ್ರಲ್ಲೇ ಹೇಳ್ತಾರೆ, ಎಲ್ಲೂ ಓವರ್ ಆಗಬಾರ್ದು ಹಂಗಂತ, ಕಡಿಮೆನೂ ಆಗ್ಬಾರ್ದು ಅಂತ, ಇನ್ ಬಿಟ್ವೀನ್ ಆಫ್ ಕ್ಲಚ್ಚಲ್ಲೇ ಇರುತ್ತೆ ಗಾಡಿ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.